ಈ ಒಂದು ವಿಡಿಯೋದಲ್ಲಿ ಏನೇಂಥ ಬಗ್ಗೆ ತಿಳ್ಕೊತೀರಾ ಅದ್ರ ಬಗ್ಗೆ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಆ ಒಂದು ಟಾಪಿಕ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಇಲ್ಲಿ ಫಸ್ಟ್ ನಿಮಗೆ ಸೆಕೆಂಡ್ ಲೋಡ್ ನೋಡಲು ನಿಮಗೆ ಆಪ್ಷನ್ ಎಂಟ್ರಿ ನಿಮ್ದು ಯಾವ ರೀತಿ ಇರಬೇಕು ಅಂತರ ಬಗ್ಗೆ ತಿಳಿಸಿಕೊಡ್ತಾಯಿದ್ದೀನಿ ಒಂದು ವಿಡಿಯೋದಲ್ಲಿ ನೀವು ಆಗಲೇ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಈ ಒಂದು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಏನೋ ನೆಕ್ಸ್ಟ್ ವಿಡಿಯೋ ನೋಡಾದ ನೀವು ಡಿಶನ್ ತಗೋಬೋದಾಗಿರುತ್ತೆ ಕರೆಕ್ಟಾಗಿ ಇಲ್ಲವ ಅನ್ನೋದು ಆಪ್ಷನ್ ಟೈ ನಿಮ್ಗೆ ಇವಾಗ ಗೊತ್ತಾಗುತ್ತೆ ವೀಡಿಯೋ ನೋಡಾದ ನಂತರ ನಿಮಗೆ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾಕೊಂದು ಸೀಟ್ ಅಲಾಟ್ ಆಗಿಲ್ಲ ಸ್ಟೂಡೆಂಟ್ಸ್ಗೆ ಹತ್ತು ರೂಪಾಯಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಂತರ ನಿಮಗೆ ಇವಾಗ ಕಟ್ ಆಫ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತೆ ಅದ್ರ ಬಗ್ಗೆ ಕೂಡ ತಿಳ್ಸ್ಕೊಡ್ತಾ ಇದ್ದೀನಿ ನಂತರ ನಿಮಗೆ ಒಂದು ಸೀಟ್ ಕ್ಯಾನ್ಸಲೇಷನ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋ ತಿಳ್ಸ್ಕೊತೀರ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಕಂಪ್ಲೀಟ್ ಆಗಿ ಹೋಗಿ ಮತ್ತು ನೀ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅನ್ನೋದು ಕೂಡ ಲಾಸ್ಟ್ ಒಂದು ಡಿಸ್ಕಸ್ನ ಮಾಡೋದ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ನೀವೊಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಕೆ ಸಿ ಟಿ ಕಂಟಿನ್ಯೂಸ್ಗೆ ಒಂದು ವಿಡಿಯೋನ ಮಾಡ್ಬೋದಾಗಿರುತ್ತೆ ಅದಕ್ಕೋಸ್ಕರ ಒಂದು ಲೈಕ್ನ ಮಾಡಿ ವಿಡಿಯೋಗೆ ಇಲ್ಲಿ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದೊಂದು ಸೆಕೆಂಡ್ ರೌಂಡ್ ಒಂದು ಕಟ್ ಆಫ್ ಆಗಿದೆ ಇದ್ರ ಬಗ್ಗೆ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನಾಗಿದೆ ಅಂದ್ರೆ ಫಸ್ಟ್ ರೌಂಡ್ ಮತ್ತೆ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಸೀಟೇ ಅಲಾಟ್ ಆಗಿಲ್ಲ ಯಾಕೆ ಅಂದ್ರೆ ಇಲ್ಲಿ ಕೆಲವ್ರು ಏನು ಮಾಡಿದಾರೆ ಅಂದರೆ ಆಪ್ಷನ್ ಇಂಟ್ರಿ ಕೊಡಬೇಕಾದ್ರೆ ಬರೀ ಒಂದು ಸಿ ಎಸ್ ಬ್ರಾಂಚ್ ಮಾತ್ರ ಒಂದು ಆಪ್ಷನ್ ಇಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಕಾಲೇಜಲ್ಲೂ ಅದು ಕೂಡ ಈ ಜಾಸ್ತಿ ಕಾಲೇಜಸ್ನ ಒಂದು ಆಪ್ಷನ್ ಇಂಟ್ರಿನ ಕೊಟ್ಟಿಲ್ಲ ಒಂದು ಟೆನ್ ಟ್ವೆಂಟಿ ಒಂದು ಕಾಲೇಜಸ್ನ ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ಅಂದ್ರೆ ಈ ವರ್ಷ ಎಂತ ಬಾಟಮ್ ಕಾಲೇಜಲ್ಲಿ ಒಂದು ಜೀರೋ ಪ್ಲೇಸ್ಮೆಂಟ್ ಇರೋ ಕಾಲೇಜಲ್ಲೂ ಕೂಡ ಸಿ ಎಸ್ ಬ್ರಾಂಚ್ಗೆ ಒಂದು ಐ ಕಟ್ ಆಫ್ ಬಂದಿದೆ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಒಂದು ಕಟ್ ಆಫ್ ಏನಾಗಿದೆ ಒನ್ ಲ್ಯಾಕ್ ಒಳಗಡೆ ಇದೆ ಅದಕ್ಕೆ ನಿಮ್ಗೆ ಏನಾಗಿದೆ ಅಂದರೆ ಸೀಟ್ ಸಿಕ್ಕಿಲ್ಲ ಎಲ್ಲ ಕೂಡ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಅಂದರೆ ಒಂದು ಸಿ ಎಸ್ ಬ್ರಾಂಚ್ ಒಂದೇ ಇರೋದು ಅದೇ ಒಂದು ಟಾಪ್ ಬ್ರಾಂಚ್ ಅಂತ ಅಂದ್ಕೊಂಡು ಅಲ್ಲಿ ಒಂದು ಜಾಸ್ತಿ ಜನ ಸ್ಟೂಡೆಂಟ್ಸ್ನ ಪ್ರಿಫರ್ ಮಾಡಿದ್ದಾರೆ ಈ ವರ್ಷ ಸಿ ಎಸ್ ಬ್ರಾಂಚ್ನ ಅದಕ್ಕೆ ಏನಾಗಿದೆ ಸಿ ಎಸ್ ತುಂಬಾ ಕಾಂಪಿಟೇಷನ್ ಕೊಟ್ಟಿದೆ ಸಿ ಎಸ್ ಮತ್ತು ಇ ಸಿ ಕೊಟ್ಟಿರೋರಿಗೆ ಸಾಕಷ್ಟು ಜನ ಒಂದು ಸೀಟ್ ಅಲಾಟೇ ಆಗಿಲ್ಲ ಇವಾಗ ನಿಮಗೆ ಕಟ್ ಆಫ್ ಬಗ್ಗೆ ತಿಳಿಸ್ಕೊಡೋದ್ರೆ ಇಲ್ಲಿ ನೀವು ಇಲ್ಲಿ ಏನು ನೋಡ್ತಾ ಇದ್ರೆ ಇದೊಂದು ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿದೆ ಇಲ್ಲಿ ಎಕ್ಸಾಂಪಲ್ ನಿಮಗೆ ಇಲ್ಲಿ ತ್ರೀ ಎ ಜಿ ಕ್ಯಾಟಗರಿನ ಒಂದು ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಸಿ ಎಸ್ ಬಂದ್ಬಿಟ್ಟು ನಿಮ್ಗೆ ಏನಾಗಿದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಇದೆ ಕಟ್ ಆಫ್ ಆದ್ರೆ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೋಡ್ಗೆ ಇದು ಎಷ್ಟಬಹುದು ಅಂದ್ರೆ ಇಲ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಇರೋದು ಒಂದು ತ್ರೀ ತೌಸಂಡ್ ಗಂಟಾನು ಬರ್ಬೋದು ತ್ರೀ ತೌಸಂಡ್ ಫೋರ್ ತೌಸಂಡ್ ಅಥವಾ ಫೈವ್ ತೌಸಂಡ್ ಗಂಟ ಆದ್ರೆ ಒಂದು ಮೆಕ್ಯಾನಿಕಲ್ ಬ್ರಾಂಚ್ ಹೋಗಿ ಸೇಮ್ ಕಾಲೇಜ್ ಅಲ್ಲಿ ಏಟಿ ತೌಸಂಡ್ ಇದೆ ಅದು ಏನಾಗುತ್ತೆ ಅಂದ್ರೆ ಒನ್ ಲ್ಯಾಕ್ ವರ್ಗ ಬರುತ್ತೆ ಇವಾಗ ಕಟ್ ಆಫ್ ಏನಾಗುತ್ತೆ ಅಂದ್ರೆ ಬ್ರಾಂಚ್ ಮತ್ತೆ ಒಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಅದ ಯಾವ ರೀತಿ ವೇರೇ ಆಗುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೋಂಡ್ ಗೆ ಇಲ್ಲಿ ಕಟ್ ಆಫ್ ನೀವು ನೋಡಾದ್ಮೇಲೆ ನೆಕ್ಸ್ಟ್ ನೀವು ಇಂಪಾರ್ಟೆಂಟ್ ಥಿಂಗ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದನ್ನ ಡೋ ಮಾಡ್ಕೊಳ್ಳಿ ಡೋ ಮಾಡಿಕೊಂಡು ಒಂದು ಕ್ಯಾಟಗರಿಲಿ ಅಲ್ಲಿ ಸೀಟ್ಸ್ ಏನಾದ್ರು ಇದೆಯಾ ಇಲ್ವಾ ಅನ್ನೋ ಒಂದ್ಸಲಿ ಕನ್ಫರ್ಮೇಶನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಸೀಟ್ಸ್ ಇದ್ರೆ ಆ ಒಂದು ಕಾಲೇಜ್ ಲಿಸ್ಟ್ ನೀವು ಒಂದು ಆಪ್ಷನ್ ಇಂಟ್ರಿಗೆ ಕೊಡ್ಬೋದಾಗಿರುತ್ತೆ ಇವಾಗ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ತ್ರೀ ಎ ಜಿ ಕ್ಯಾಟಗರಿಗೆ ಇಲ್ಲಿ ಸಿ ಎಸ್ ಒಂದು ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ನಿಮಗೆ ಸೀಟ್ಸ್ ರಿಮೇನ್ ಆಗಿದೆ ಇಲ್ಲಿ ನೋಡಬಹುದಾಗಿರುತ್ತೆ ಇಲ್ಲಿ ಸಿ ಗೆ ಒಂದು ಸೀಟ್ ರಿಮೈನ್ ಆಗಿದೆ ಗೆ ಇಲ್ಲಿ ನಿಮ್ಗೆ ಏನಾಗಿದೆ ಎರಡು ಸೀಟ್ ರಿಮೇನ್ ಆಗಿದೆ ಇಲ್ಲಿ ಮೊದಲೇ ನಿಮ್ಗೆ ಹೇಳಿದಿನಿ ಕಟ್ ಆಫ್ ನಿಮ್ಗೆ ಬ್ರಾಂಚ್ ಮತ್ತೆ ಕಾಲೇಜ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ ಕೆಲವು ಕಾಲೇಜಲ್ಲಿ ಜಾಸ್ತಿ ವೇರಿ ಆಗುತ್ತೆ ಕಮ್ಮಿ ವೇರಿ ಆಗುತ್ತೆ ಇವಾಗ ನಿಮ್ಗೆ ಫೈನಲ್ ಒಂದು ಕನ್ಕ್ಲೂಷನ್ ಕೊಡೋದೇನೆಂದ್ರೆ ಯಾರೊಂದು ಇವಾಗ ಒಂದು ಒಂದು ಪ್ರಿಪೇರ್ ಮಾಡ್ತಾ ಇದೀರಾ ನೀವು ಜಸ್ಟ್ ಏನ್ ಮಾಡಿದ್ರೆ ಪ್ರೀವಿಯಸ್ ಇಯರ್ ದ ಯಾವ ಒಂದು ಕಟ್ ಆಫ್ ನ ರೆಫರ್ ಮಾಡಬೇಡಿ ಸೆಕೆಂಡ್ ಡೇ ರೌಂಡ್ ಒಂದು ಕಟ್ ಆಫ್ ಇದೆಯಲ್ಲ ಆ ಒಂದು ಕಟ್ ಆಫ್ ನೋಡಿಕೊಂಡು ಕಾಲೇಜಸ್ನ ಪ್ರಿಪೇರ್ ಮಾಡ್ಕೊಳ್ಳಿ ಮತ್ತೆ ನೀವೇನು ಮಾಡಿ ಅಂದ್ರೆ ಇಲ್ಲಿ ಒಂದು ಕಾಲೇಜಸ್ ಏನು ಕೊಡ್ತೀರಾ ಎಲ್ಲಾ ಕಾಲೇಜಸ್ ನಿಮಗೆ ಕೂಡ ಇಷ್ಟ ಇರಬೇಕಾಗುತ್ತೆ ಯಾವುದೇ ತರಹದ ನಿಮ್ಗೆ ಇಷ್ಟ ಇಲ್ದಾರ ಕಾಲೇಜಸ್ನ ಕೊಡಬೇಡಿ ನಿಮಗೆ ಯಾವ ಯಾವೊಂದು ಕಾಲೇಜಸ್ ನಿಮಗೆ ಅಲೋಟ್ ಆಗುತ್ತೆ ಆ ಒಂದು ಕಾಲೇಜ್ಗೆ ನಿಮಗೆ ಯಾವುದೇ ಒಂದು ಚಾಯ್ಸ್ ಎಂಟ್ರಿ ಇರಲ್ಲ ನೀವು ಡೈರೆಕ್ಟ್ ಆಗಿ ಹೋಗಿ ಒಂದು ಅಡ್ಮಿಷನ್ ಆಗಬೇಕಾಗಿರುತ್ತೆ ಇಲ್ಲಿ ನಿಮಗೆ ಒಂದು ಅವರ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದ್ನಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಯಾರೊಂದು ಸೀಟ್ ಅಲಾಟ್ ಆ ಒಂದು ಸೀಟ್ ಗೆ ಹೋಗಿ ಒಂದು ಅಡ್ಮಿಷನ್ ಆಗಿಲ್ಲ ಅಂದ್ರೆ ನಿಮ್ಮ ಮೇಲೆ ಒಂದು ಲೀಗಲ್ ಆಕ್ಷನ್ ತಗೋತೀವಿ ಅನ್ನೋದನ್ನ ಡಿಸ್ಪ್ಲೇ ಮಾಡಿದ್ರೆ ಆ ಒಂದು ನೋಟಿಫಿಕೇಶನ್ ಒಂದು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀನಿ ಅದಕ್ಕೋಸ್ಕರ ನಿಮಗೆ ಇಷ್ಟ ಇರೋ ಕಾಲೇಜಸ್ ನ ಕೂಡಿ ಮತ್ತೆ ನೀವು ಒಂದು ಸೇಮ್ ಕಾಲೇಜ್ ಅಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಕೂಡ ಕೊಡಬಹುದಾಗಿರುತ್ತೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳೋದೇನಂದ್ರೆ ಇಲ್ಲಿ ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡ್ ರೋಡ್ ಅಂದರೆ ಇನ್ನೊಂದು ರೋಡ್ ಏನಾದರೂ ನಡೆಸ್ತಾರ ಅಂತ ಕೇಳ್ತಾ ಇದ್ರ ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದ್ರೆ ಇಲ್ಲಿ ನಿಮಗೆ ಒಂದು ಇಂಜಿನಿಯರ್ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ರೆ ಒಂದು ಆಪ್ಷನ್ ಒಂದು ಅಟೆಂಡ್ ಮಾಡಿ ನೀವು ಸೇರ್ಕೋಬೋದಾಗಿರ್ತಾ ಇವಾಗ ಸೆಕೆಂಡ್ ಎಕ್ಸ್ಟೆಂಡ್ ರೋಂಡಲ್ಲೇ ಪ್ರೀವಿಯಸ್ ಇಯರ್ ಏನ್ ಮಾಡಿದಂದ್ರೆ ಇಲ್ಲಿ ಜಾಸ್ತಿ ಒಂದು ಕಾಲೇಜಸ್ ಒಂದು ಅಡ್ಮಿಷನ್ ಆಗದೆ ಒಂದು ಸೀಟ್ ಎಂಟಿ ಆಗಿ ಉಳಿತು ಅಂತ ಒಂದು ಎಕ್ಸ್ಟ್ರಾ ರೌಂಡ್ ನಡೆಸಿದರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆದಮೇಲೆ ಕೂಡ ಒಂದು ಎಕ್ಸ್ಟ್ರಾ ರೌಂಡ್ ನಡೆಸಿದ್ರು ಆದರೆ ಈ ವರ್ಷ ಅಂತ ಯಾವುದೇ ತರ ಒಂದು ಕನ್ಫರ್ಮೇಷನ್ ಇಲ್ಲ ಅದಕ್ಕೋಸ್ಕರ ನಿಮಗೆ ಏನಾದ್ರು ಸೀಟ್ ಸ್ಯಾಟಿಸ್ಫೈ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ಒಂದು ಕಾಲೇಜ್ ಒಂದು ಅಡ್ಮಿಷನ್ ಆಗಿ ಆಗ್ಲಿ ನಿಮಗೆಲ್ಲ ಇಂಜಿನಿಯರಿಂಗ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೀವು ಎಷ್ಟೊಂದು ಕ್ಲಾಸಸ್ ಆಗಲಿ ಮಿಸ್ ಮಾಡ್ಕೊಂಡಿದ್ರೆ ಯಾರೊಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಂದು ಅಟೆಂಡ್ ಮಾಡ್ತಿದ್ರ ಅವರು ಮತ್ತೆ ಇಲ್ಲಿ ಒಂದು ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಕೂಡ ಇವಾಗ ಆಕ್ಟಿವೇಟ್ ಆಗಿದೆ ನಾಳೆ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಒಂದು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕೆ ನೀವು ಕೂಡ ಲಿಂಕ್ ನ ಯೂಸ್ ಮಾಡಿ ಬೇಕಂದ್ರೆ ಸೀಟ್ ಒಂದು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸಿಕ್ಕಿರೋದನ್ನ ಅಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ನಿಮಗೆ ಒಂದು ಕೆ ಎಲ್ಲಿ ಒಂದು ಅಡ್ಮಿಷನ್ ಆದಮೇಲೆ ನಿಮಗೆ ಯಾವುದೇ ಥರದ ಒಂದು ಪರ್ಮಿಷನ್ನ ಕೊಡೋಕ್ಕಾಗಲ್ಲ ನಿಮಗೆ ಒಂದು ನೀಟ್ ಕೌನ್ಸಿಲಿಂಗ್ನ ನ ಅಟೆಂಡ್ ಮಾಡೋಕ್ಕೆ ಯಾಕಂದ್ರೆ ನಿಮಗೆ ಒಬ್ರು ಸ್ಟೂಡೆಂಟ್ಸ್ಗೂ ಒಂದೇ ಒಂದು ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಕೌನ್ಸಲಿಂಗ್ ನ ಅಟೆಂಡ್ ಮಾಡಕ್ಕೆ ಯಾವುದೇ ತರ ಒಂದು ಪರ್ಮಿಷನ್ ಇರಲ್ಲ ಯಾಕೆ ಅಂದರೆ ನಿಮಗೆ ಇವಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಒಂದು ಅಟೆಂಡ್ ಮಾಡಿದವ್ರಿಗೆ ಒಂದು ಪರ್ಮಿಷನ್ನ ಕೊಟ್ಟರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನಾವು ಒಂದು ನೀಟಲ್ಲಿ ನಮಗೂ ಸೀಟ್ ಸಿಕ್ತಿತ್ತು ಅವ್ರಿಗೂ ಒಂದು ಪರ್ಮಿಷನ್ ಕೊಡಿ ಅಂತ ಬರ್ಬೋದು ಚಾನ್ಸಸ್ ಇರುತ್ತೆ ನನ್ನ ಪ್ರಕಾರ ಹೇಳೋದಾದ್ರೆ ನಿಮಗೆ ಯಾವುದೇ ಥರ ಒಂದು ಚಾನ್ಸಸ್ ಕೊಡಲ್ಲ ಕೆ ಎ ಸಿ ಟಿಲ ಒಂದು ಅಡ್ಮಿಷನ್ ಆದರೆ ಒಂದು ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೆ ಮೋಸ್ಟ್ ಪ್ರಾಬ್ಲಮ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ನೀಟಲ್ಲಿ ಒಂದು ಕೌನ್ಸಲಿಂಗ್ಗೆ ಅಟೆಂಡ್ ಮಾಡೋಕ್ಕೆ ಒಂದು ಚಾನ್ಸ್ನ ಕೊಡ್ತಾರೆ ನಿಮಗೆ ಅಂದರೆ ಕೆ ಎ ಸಿ ಒಂದು ಸೀಟ್ ಅಲೋಟ್ ಆಗಿಲ್ಲ ಅಂದರೆ ಇದೇ ರೀತಿ ನಿಮ್ಗೆ ಒಂದು ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲಾಂಟ್